ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ. ಕುರ್ಬೂರು ನಮ್ಮದು, ಚಿಂತಾಮಣಿ ತಾಲೂಕು, ಕೈವಾರ ಕಸಬಾ. ನಮ್ಮದು ಚಂದನ ಕುರಿ ಮತ್ತು ಮೇಕೆ ಫಾರಂ ಅಂತ ಇದೆ. ಸೊ ಇದೇ ನಮ್ಮ ತೋಟದ ಮನೆ ಹತ್ರನೇ ನಾವು ಮಾಡಿರೋದು ತೋಟದಲ್ಲೇ. ಸೊ ನಮ್ಮಲ್ಲಿ ಡಾರ್ಪರು, ನಾರಿ ಸುವರ್ಣ, ಮತ್ತು ನಾಟಿ ಕುರಿಗಳು, ಡೆಕ್ಕನಿ ಕುರಿಗಳು, ಮತ್ತು ಬೀಟೆಲ್ ಮೇಕೆಗಳಿದೆ. ಸುಮಾರು 4 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಸುಮಾರು 300 ಕುರಿಗಳಿದೆ ನಮ್ಮ ಹತ್ರ. ಅದರಲ್ಲಿ ನಾರಿ ಸುವರ್ಣ ತರಿಗಳು ಸುಮಾರು ಒಂದು 100 ಕುರಿ ಇದೆ. ನಾರಿ ಸುವರ್ಣ ಒಂದು 70 ಹೆಣ್ಣಿದೆ, ಒಂದು 20 ಗಂಡಿದೆ. ಸೊ ಉಳಿದು ಮರಿಗಳಿದೆ. ಈ ಸತಿ ಸುಮಾರು ಒಂದು 100 ಮರಿ ಬಂದಿದೆ. ಇದು ನಮ್ಮ ಶೆಡ್ಡು. ಇದು 130 ಅಡಿ ಉದ್ದ ಇದೆ, 50 ಅಡಿ ಅಗಲ ಇದೆ. ಅದರಲ್ಲಿ ಅರ್ಧ ಭಾಗದಷ್ಟು ನಾವು ಅಟ್ಟಣಿಗೆ ಮಾಡಿದ್ದೀವಿ, ಅಂದರೆ ಸ್ಟೇಜ್ ಫಾರ್ಮಿಂಗ್ ಮಾಡಿದ್ದೀವಿ. ಇನ್ನು ಉಳಿದಿದ್ದ ಕುರಿಗಳೆಲ್ಲನೂ ಸುಮಾರು 200 ಕುರಿಗೆ ನೆಲದಲ್ಲೇ ಮಾಡ್ಕೊಂಡಿದ್ದೀವಿ. ಇದೆಲ್ಲ ರಸಮೇವು ತಯಾರಿಕೆ ಮಾಡಿಕೊಂಡು ಸ್ಟೋರೇಜ್ ಮಾಡಿಟ್ಕೊಂಡಿರೋದು ನಾವು. ಇದು ಬೆಲ್ಲ ಮತ್ತು ಉಪ್ಪು ಹಾಕ್ಬಿಟ್ಟು ನಾವು ಸುಮಾರು ಇದು ಒಂದೊಂದು ಸೈಲೇಜ್ ಬ್ಯಾಗಲ್ಲಿ ಒಂದೊಂದು ಟನ್ ಹಿಡಿಸುತ್ತೆ. ನಮ್ಗೆ ಯಾವಾಗ ಯಾವಾಗ ಮೇವು ಅನುಕೂಲವಾಗಿ ಸಿಗ್ತದೋ ಆವಾಗ ರಸಮೇವು ತಯಾರಿಕೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಈ ರಸಮೇವನ್ನು ಬೇಸಿಗೆಯಲ್ಲಿ ಮಾತ್ರ ಉಪಯೋಗಿಸ್ತೀವಿ. ಮಳೆಗಾಲದಲ್ಲೆಲ್ಲನೂ ನಮಗೆ ಇಲ್ಲೇ ಲೋಕಲ್ಲಿ ಅವೈಲೇಬಲ್ ಮೇವು ಏನಿದೆಯೋ ಅದನ್ನೇ ಹಾಕ್ಕೊಂಡು ಮೇಯಿಸ್ಕೊತಾ ಇದ್ದೀವಿ. ದಿನಾನು ಪ್ರತಿನಿತ್ಯನು ಒಂದೊಂದು ಕುರಿಗೆ ಸುಮಾರು 250-300 ಗ್ರಾಮಷ್ಟು ಜೋಳ ಕೊಡ್ತೀವಿ. ಸೊ ಮತ್ತು ಚಕ್ಕೆ ನೀರು ಕೊಡ್ತೀವಿ. ಇದು ರಾತ್ರಿ ಹೊತ್ತು ಜೋಳನ ಮೇಯಿಸಿಟ್ಬಿ ನೆನೆಸಿಟ್ಬಿಟ್ಟಿರ್ತೀವಿ. ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ರಾತ್ರಿಗೆ ಇದನ್ನು ಮೇವುಗಿಂತ ಮುಂಚೆನೇ ಕೊಟ್ಬಿಡ್ತೀವಿ. ಸೊ ಈ ಪ್ರತಿಯೊಂದೂ ರಸಮೇವು ಬ್ಯಾಗ್ಗಳು 1-1 ಟನ್ ಇದೆ ಇದರಲ್ಲಿ. ಇದು ಶೇಖರಣೆ ಮಾಡಿ ಸುಮಾರು 2 ತಿಂಗಳಾಯಿತು, ಇನ್ನೂ ಇದು ಓಪನ್ ಮಾಡಿಲ್ಲ. ಇವಾಗ ಬೇಸಿಗೆ ಬಂದಂಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಇದನ್ನು ಓಪನ್ ಮಾಡಿಕೊಂಡು ಬಳಕೆ ಮಾಡ್ಕೊಳ್ತೀವಿ. ಆಮೇಲೆ ನಾವು ತೊಟ್ಟಿ ಮಾಡಿ ರಸಮೇವು ಮಾಡೋದಕ್ಕಿಂತ ಇದರಲ್ಲಿ ಶೇಖರಣೆ ಚೆನ್ನಾಗಿರ್ತದೆ, ಮೇವು ಹಾಳಾಗಲ್ಲ. ಬಟ್ ಒಂದೇ ಒಂದು ಏನಂದರೆ ಇದರದ್ದು ಬ್ಯಾಗ್ಗಳದ್ದು ಬೆಲೆ ಜಾಸ್ತಿ. ಕೆಲವೊಂದು ಸತಿ ಸಬ್ಸಿಡಿ ಬಂದಾಗ 300 ರೂಪಾಯಿ ಸಿಗುತ್ತೆ, ಕೆಲವೊಂದು ಸತಿ 600-700 ರೂಪಾಯಿವರೆಗೂ ಆಗುತ್ತೆ ಬ್ಯಾಗು. ಅದೊಂದು ಡಿಸ್ಅಡ್ವಾಂಟೇಜು. ಅದು ಬಿಟ್ಟು ಇದರಲ್ಲಿ ರಸಮೇವು ಮಾತ್ರ ತುಂಬ ಚೆನ್ನಾಗಿ ಶೇಖರಣೆ ಮಾಡ್ಬೋದು, ಯಾವುದೇ ತೊಂದರೆ ಆಗಲ್ಲ. ನಮ್ಮ ಅಟ್ಟಳಿಗೆ ನೋಡೋಣ. ಇದರಲ್ಲಿ ಅಟ್ಟಳಿಗೆ ಬಂದು 50-40 ಸುಮಾರು 2000 ಅಡಿ ಅಷ್ಟಿದೆ. ಇದು ಮಾಡಿ 4 ವರ್ಷ ಆಗಿದೆ. ನಾವು ಇದರಲ್ಲಿ ಬೇರೆ ಬೇರೆ ಥರ ಎಲ್ಲನೂ ಇಲ್ಲೇ ಇರ್ತವೆ. ಸುಮಾರು 9 ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ ಇದರಲ್ಲಿ. ಒಂದೊಂದು ಕಂಪಾರ್ಟ್ಮೆಂಟಲ್ಲೂ ಒಂದೊಂದು ಥರ ಜಾತಿಯ ಕುರಿಗಳಿದ್ದಾವೆ. ಇದರಲ್ಲಿ ಬೇಸಿಕಲಿ ನಾರಿ ಸುವರ್ಣ ಕುರಿಗಳು ಜಾಸ್ತಿ ಕುರಿ ಇರೋದು. ಇದು ನಾರಿ ಸುವರ್ಣ ಕರಿ ನಾವು ಮಹಾರಾಷ್ಟ್ರದ ಪಲ್ಟಾನಿಂದ ತಂದಿದ್ದು. 2017 ತಂದಿದ್ದು. 2017 38 ಹೆಣ್ಣು ಕುರಿ ಮತ್ತು 2 ಗಂಡು ತಗರು ತಂದಿದ್ದು ನಾವು. ಇವಾಗ ಅದರಲ್ಲಿ ಸುಮಾರು ಒಂದು 100-150 ಮರಿಗಳು ಮಾರಿದ್ದೀವಿ ನಾವು. ಇವಾಗ ಸದ್ಯಕ್ಕೆ 3 ತಿಂಗಳಿಂದ ಈಚೆಗೆ ನಾವು ಬೆಲೆ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು 25,000 ಮಾರ್ತಾ ಇದ್ದೀವಿ ಹೆಣ್ಣು ಮರಿ. 3 ತಿಂಗಳಿಂದ 6 ತಿಂಗಳು ಹೆಣ್ಣು ಮರಿ, ಅದು ಗಂಡು 20,000 ಹಂಗೆ ಕೊಡ್ತಾ ಇದ್ದೀವಿ. ಇದು ಒಂದು ಸತಿ ತೂಕದ ಲೆಕ್ಕನೂ ಕೊಡ್ತೀವಿ, ಇನ್ನೊಂದು ಸತಿ ಮರಿ ಲೆಕ್ಕನೂ ಕೊಡ್ತೀವಿ. ಗಂಡಿಗಿಂತ ಹೆಣ್ಣು ಬೆಲೆ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಇದು ನಾರಿ ಸುವರ್ಣ ಟಗರಿದು ಬ್ರೀಡಿಂಗ್ ಟಗರಿದು. ಸೊ ಚೆನ್ನಾಗಿ ಮರಿಗಳು ಬರ್ತಾಯಿದೆ, ಅದರಿಂದನೇ ಇದನ್ನು ಉಳಿಸ್ಕೊಂಡಿದ್ದೀವಿ. ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಂದು ಸತಿ ಟಗರ್ನ ಬದಲಾವಣೆ ಮಾಡ್ತೀವಿ ಇನ್ ಬ್ರೀಡಿಂಗ್ ಆಗದಂಗೆ. ಇವು ನಾರಿ ಸುವರ್ಣ ಮರಿಗಳು, ತುಂಬ ಚಿಕ್ಕ ಮರಿಗಳು. ಹಾಲು ಕುಡಿ ಅಂತ ಒಂದು ಪ್ರಾಬ್ಲಮ್, ಒಂದು 2-3 ವಾರದ ಮರಿಗಳಿವು. ಈ ಮರಿಗಳೆಲ್ಲನೂ 1.5-2 ತಿಂಗಳು 3 ತಿಂಗಳು ಮರಿಗಳು. ಅದರಿಂದ ಸಪ್ರೇಟ್ ಹಾಕಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ಹೆಣ್ಣು ಮರಿ ಮತ್ತು ಗಂಡು ಮರಿ ಇದ್ದಾವೆ. ಇವೆಲ್ಲನೂ ಮಾರಾಟಕ್ಕೆ ರೆಡಿ ಇಟ್ಕೊಂಡಿರೋ ಇಂಥ ಮರಿಗಳು. ಸುಮಾರು 3 ತಿಂಗಳಿಂದ 6 ತಿಂಗಳ ಮರಿವರೆಗೂ ಕೊಡ್ತೀವಿ. ಸೊ ಹೆಣ್ಣು ಮರಿ 25,000 ಹಂಗೆ, ಗಂಡು ಮರಿ 20,000 ಹಂಗೆ ಕೊಡ್ತೀವಿ. ಇದು ತುಂಬ ಜಾಸ್ತಿ ದೊಡ್ಡದು ಮರಿ ಆದರೆ 40,000 ಕುರಿ ಕೊಡ್ತೀವಿ.
ನಲವತ್ತು ತುಂಬು ಕುರಿ ಆದರೆ 45,000 ವರೆಗೂ ಕೊಡ್ತೀವಿ ಎಲ್ಲ ಜೀನ್ ಚೆಕ್ ಮಾಡಿರುವಂತದ್ದು ಎರಡು ಡಬಲ್ ಜೀನ್ ಅಂತ ಬಿಬಿ ಜೀನ್ ಬಿಡಬ್ಲ್ಯೂ ಅಂತ ಹೇಳಿದ್ರೆ ಸಿಂಗಲ್ ಜೀನ್ ಇರುತ್ತೆ ನಮ್ಮಲ್ಲಿ ಒಂದು 60% ಅಷ್ಟು ಎಲ್ಲಾನೂ ಎರಡೆರಡು ಮರಿ ಬಂದಿರೋದು ಕೆಲವು ಮಾತ್ರ ಮೂರು ಮರಿ ಕೊಟ್ಟಿದ್ದಾವೆ ಈ ನಾರಿ ಸುವರ್ಣ ಮಹಾರಾಷ್ಟ್ರದ ಪಲ್ಟಾನಲ್ಲಿ ನಾರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಅವರು ಮಾಡಿರೋದು ಇದು ಅಂದರೆ ಲೋಕಲ್ ಡೆಕ್ ಗೆರೋಲ್ ಶಿಪ್ಪು ಮತ್ತು ಡೆಕ್ಕನಿ ಶಿಪ್ಪು ಕ್ರಾಸ್ ಮಾಡಿಬಿಟ್ಟು ಅವರು ಈ ರೀತಿ ಎರಡೆರಡು ಮರಿ ಮೂರು ಮೂರು ಮರಿ ಥರ ಜೀನು ಒಂದು ಬಿಬಿ ಜೀನ್ ಅಂತ ಇದೆ ಅದನ್ನು ಹೋಮೋಜೈಗಸ್ ಅಂತ ಹೇಳ್ತಾರೆ ಬಿ ಡಬ್ಲ್ಯೂ ಜೀನ್ನ ಹೆಟ್ರೋಜೈಗಸ್ ಅಂತ ಹೇಳ್ತಾರೆ ಒಂದೊಂದು ಸತಿ ಏನಂದರೆ ಗಂಡಲ್ಲಿ ಎರಡು ಜೀನ್ಗಳು ಬಿಬಿ ಅಂತ ಜೀನ್ ಇತ್ತು ಅಂದರೆ ಅದನ್ನು ಕ್ರಾಸ್ ಮಾಡಿ ಬಳಸಿದಾಗ ಎರಡೆರಡು ಮರಿ ಬರ್ತದೆ ಒಂದು 60% ಅಷ್ಟು ಎರಡೆರಡು ಮರಿ ಬರ್ತವೆ ಒಂದು 5% ಅಥವಾ 10% ಮೂರು ಮರಿ ಬರ್ಬೋದು ಒಂದು 20% ಅಷ್ಟು ಒಂದೊಂದೇ ಮರಿ ಕೊಡ್ತವೆ ಒಂದೊಂದು ಸತಿ ಬಿ ಬಿ ಜೀನ್ ಇದ್ದರೂ ಕೂಡ ಒಂದೇ ಮರಿ ಬರ್ತದೆ ಬಿ ಡಬ್ಲ್ಯೂ ಜೀನ್ ಇದ್ದರೆ ಎರಡು ಮರಿನೂ ಬರ್ತವೆ ಕೆಲವೊಂದು ಸರ್ತಿ ಇದರಲ್ಲಿ ಅನುಕೂಲವಾದ ಏನಂತಂದರೆ ನಾಟಿ ಕುರಿ ಥರ ನೀವು ಹೊರಗಡೆ ಬಿಟ್ಟು ಮೇಯಿಸ್ಕೋಬೋದು ಅಥವಾ ಸ್ಟಾಲ್ ಫೀಡ್ ಮಾಡ್ಕೋಬೋದು ನಿಮ್ಮ ಲೋಕಲಿ ಅವೈಲೇಬಲ್ ಏನು ಮೇವಿದೆಯೋ ರಸ್ಮೇವು ಅದು ಇದು ತಯಾರಿಕೆ ಮಾಡಿಕೊಂಡು ಇದು ಮಾಡ್ಬೋದು ಇದರಲ್ಲಿ ಒಂದೇ ಒಂದು ಅನುಕೂಲ ಏನಂದರೆ ಬೇಗ ನಿಮ್ಮ ಹಿಂಡು ಬೆಳೆಯುತ್ತದೆ ಸೊ ನಾಟಿ ಕುರಿ ಎರಡು ವರ್ಷಕ್ಕೆ ಮೂರು ಮರಿ ಹಾಕ್ಕೊಂಡ್ರೆ ನೀವು ಎರಡು ವರ್ಷಕ್ಕೆ ಇದರಲ್ಲಿ ಆರು ಮರಿ ತಗೊಳ್ತೀರಾ ಸೊ ನಿಮ್ಮ ಆದಾಯ ಏನಾಗ್ತಂದರೆ ದ್ವಿಗುಣ ಆಗ್ತದೆ ಬಟ್ ಒಂದೇನಂದರೆ ನಾರಿ ಸುವರ್ಣ ಮರಿಗಳು ಎರಡೆರಡು ಮೂರು ಮೂರು ಬರೋದ್ರಿಂದ ಅದರ ತೂಕ ಸ್ವಲ್ಪ ಕಡಿಮೆ ಇರ್ತದೆ ತಾಯಿಗೆ ನೀವು ಯಥೇಚ್ಛವಾಗಿ ಮೇವು ಚೆನ್ನಾಗಿ ಕೊಡಬೇಕು ಪ್ರೋಟೀನ್ ಉತ್ಕೃಷ್ಟವಾಗಿರುವಂಥ ಪ್ರೋಟೀನ್ ಕೊಡಬೇಕು ದಿನ ಕಾಳು ಅಂಥದ್ದು ಏನಾದರೂ ಕೊಡಬೇಕು ಅಥವಾ ಮನೆಯಲ್ಲಿ ರೈತರು ಇವಾಗ ಮುದ್ದೆ ಮಾಡ್ತೀರಾ ಬೇರೆ ಏನೋ ತರಕಾರಿ ಅದು ಇದು ಎಲ್ಲನೂ ಬಿಸಾಕೋ ಬದಲು ಅವುಗಳಿಗೆ ಕೊಟ್ಟರೆ ಅವೇ ಬೆಳ್ಕೊಳ್ತವೆ ಇದೊಂದು ಅನುಕೂಲ ನಾರಿ ಸುವರ್ಣಲ್ಲಿ ನೀವು ಹಿಂಡು ಬೇಗ ಬೆಳೆಸ್ಕೋಬೋದು ಅದು ಮುಖ್ಯ ಉದ್ದೇಶ ನಾರಿ ಸುವರ್ಣದು ಅದೇ ರೈತರಿಗೆ ಇವಾಗ ಹತ್ತು ಕುರಿ ಇಟ್ಕೊಂಡು ಒಬ್ಬ ರೈತ ದಿನ ಪೂರ್ತಿ ಬೆಳಗಿಂದನೂ ಸಾಯಂಕಾಲ ಹತ್ತು ಕುರಿನೇ ಮೇಯಿಸ್ಕೊಂಡು ಬದುಕ್ತಾ ಇರ್ತಾನೆ ಎಷ್ಟೊಂದು ಜನ ಅವ್ರ ಮೇಲನೂ ಬರೋಕ್ಕಾಗಲ್ಲ ಅವ್ರ ಜೀವನನೂ ಸಾಗಿಸೋಕ್ಕಾಗಲ್ಲ ಈ ನಾರಿ ಸುವರ್ಣ ಕುರಿಗಳು ಒಂದು 10 ಕುರಿ ಇಟ್ಕೊಂಡ್ರೆ ನೀವು ಒಂದು ವರ್ಷಕ್ಕೆ ಒಂದು 50,000 ಸಂಪಾದಿಸೋ ಬದಲು ಒಂದು 60-70,000 ಅಥವಾ ಚೆನ್ನಾಗಿ ಮೇಯಿಸ್ಕೊಂಡ್ರೆ ನೀವು 1 ಲಕ್ಷ ರೂಪಾಯಿ ಆದಾಯ ಬರುತ್ತೆ ನೀವು 10 ಕುರಿ ಇಟ್ಕೊಂಡ್ರೂ ಕೂಡ ನಿಮ್ಗೆ 10 ಲಕ್ಷ ರೂಪಾಯಿ ಬರ್ತದೆ ಎಲ್ಲರೂ ನಾರಿ ಸುವರ್ಣಗೆ ಬಂಡವಾಳ ಹಾಕಿ ಜಾಸ್ತಿ ಕುರಿ ಮಾಡ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ಒಂದು ಗಂಡು ಏನಾದರೂ ಪರ್ಚೇಸ್ ಮಾಡಿಕೊಂಡು ಚೆನ್ನಾಗಿರೋ ಕಡೆ ತಿಳಿದ ಕಡೆ ಗಂಡು ತೊಗೊಂಡ್ರೆ ಅದನ್ನು ನೀವು ನಾಟಿ ಕುರಿ ಕ್ರಾಸ್ ಮಾಡಿಕೊಂಡ್ರೆ ಎರಡು ಅಥವಾ ಮೂರನೇ ಜನ್ರೇಷನ್ನಿಂದ ನಿಮಗೆ ಎರಡೆರಡು ಮರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಅದೇ ನಾರಿ ಸುವರ್ಣ ಆಗಿ ಕನ್ವರ್ಟ್ ಆಗುತ್ತೆ ಸೊ ಕಮ್ಮಿ ಬಂಡವಾಳ ಹಾಕಿ ಒಂದು 2 ವರ್ಷ ಕಾಯಬೇಕು ಕಾದರೆ ನಿಮ್ಮ ಹತ್ರ ನಾಟಿ ಕುರಿ ಏನಿರ್ತವೋ ಅದರಲ್ಲಿ ಬರುವಂಥ ಮರಿಗಳೆಲ್ಲನೂ ನಾರಿ ಸುವರ್ಣ ಥರ ನೀವು ಕನ್ವರ್ಟ್ ಮಾಡ್ಕೊಬೋದು ಇದು ರೈತರಿಗಂತೂ ಭಾರಿ ವರದಾನ ಇದು ನಾರಿ ಸುವರ್ಣ ಬಂಡವಾಳ ಕಡಿಮೆ ಹಾಕ್ಕೋಬೋದು ನಿಮ್ಮ ಸ್ವಂತ ಕುರಿಗಳನ್ನೇ ಕ್ರಾಸ್ ಮಾಡಿಕೊಂಡು ನೀವು ಹಿಂಡು ಬೇಗ ಜಾಸ್ತಿ ಮಾಡ್ಕೋಬೋದು ಇದು ತುಂಬ ರೈತರಿಗೆ ಮಾತ್ರ ತುಂಬ ಅನುಕೂಲವಾಗಿರ್ತದೆ ಬಟ್ ಕುರಿಗೆ ಮಾತ್ರ ನೀವು ಉತ್ಕೃಷ್ಟವಾದ ಆಹಾರ ಕೊಟ್ಟರೆ ಮಾತ್ರ ಅದು ಎರಡೆರಡು ಮರಿ ಮೂರು ಮೂರು ಮರಿ ಸಾಕೋ ಶಕ್ತಿ ಇರ್ತದೆ ನೀವು ಏನಾದರೂ ಕುರಿ ಉತ್ಕೃಷ್ಟವಾಗಿ ಬೆಳೆಸ್ಕೊಳ್ಳಿಲ್ಲ ಸಾಕಲಿಲ್ಲ ಅಂದರೆ ಆ ಮರಿಗಳು ಬೇಗ ಸಾವನ್ನಪ್ಪಿಡ್ತವೆ ಯಾಕಂದರೆ ಆ ಹುಟ್ಟು ತೂಕ 2.5 ಕೆಜಿ ಇರ್ತದೆ ಅಲ್ಲ ಅಂದರೆ 2 ಕೆಜಿ ಇರ್ತದೆ ಅಷ್ಟೇ ಡಾರ್ಪರ್ ಥರ 4 ಕೆಜಿ 5 ಕೆಜಿ ಹಂಗೆ ಬರೋದಿಲ್ಲ ಸೊ ನಾರಿ ಸುವರ್ಣ ಅಲ್ಲಿ ಹಾಲು ಕಡಿಮೆ ಕಡಿಮೆ ಅಂತಾರೆ ನೀವು ಎಷ್ಟು ಮೇವು ಕೊಡ್ತೀರೋ ಅಷ್ಟು ಹಾಲು ಅದರಲ್ಲಿದೆ ಆ ಮರಿಗೆ ಹಾಕೋಷ್ಟು 2 ಮರಿ ಹಾಕಿದ್ರೆ 2 ಮರಿಗೆ ಆಗೋಷ್ಟು ಹಾಲು ಕೊಡ್ತದೆ 3 ಮರಿ ಹಾಕಿದರೆ 3 ಮರಿಗೂ ಆಗೋಷ್ಟು ಹಾಲು ಕೊಡ್ತದೆ ಬಟ್ ತಾಯಿ ಕುರಿನ ಮಾತ್ರ ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ನಾರಿ ಸುವರ್ಣ ನಾರಿ ಸುವರ್ಣ ಮಾಂಸದ ಬಗ್ಗೆ ಯಾರೂ ಒಂದೇ ಒಂದು ಚೂರು ಅನುಮಾನ ವ್ಯಕ್ತಪಡಿಸೋಷ್ಟಿಲ್ಲ ನಿಮ್ಮ ನಾಟಿ ಕುರಿ ಮಾಂಸಕ್ಕಿಂತನೂ ಚೆನ್ನಾಗಿರುತ್ತೆ ಇದು ಇದರಲ್ಲಿ ನಾರಿ ಸುವರ್ಣ ಸಂಕೀರ್ಣ ತಳಿ ಅಂತ ಹೇಳ್ತೀರಿ ಈ ಸಂಯುಕ್ತ ತಳಿಯಲ್ಲಿ ಏನಂದರೆ 5 ಜಾತಿಯ ಪ್ರಭೇದಗಳು ಸೇರಿಬಿಟ್ಟು 5 ಜಾತಿ ಕುರಿಗಳು ಕ್ರಾಸ್ ಮಾಡಿಕೊಂಡು ಬಂಡೂರು ಕುರಿ ಡೆಕ್ಕನಿ ಕುರಿ ಗೆರೋಲ್ ಕುರಿ ಎಲ್ಲ ಮಾಡಿ ಇದು ಮಾಡಿರೋದ್ರಿಂದ ಇದರ ಮಾಂಸ ಮಾತ್ರ ಎಲ್ಲ ಕುರಿ ರುಚಿಗಿಂತ ಇದು ಮಾಂಸ ಚೆನ್ನಾಗಿರುತ್ತೆ ನಿಮ್ಮ ನಾಟಿ ಕುರಿ ಬಂಡೂರು ಕುರಿಗಿಂತ ಇದರ ಮಾಂಸ ಚೆನ್ನಾಗಿರ್ತದೆ ನಿಮ್ಗೇನಾದ್ರೂ ಕರೆ ಮಾಡಬೇಕು ನಮ್ಮ ಹತ್ರ ಪರ್ಚೇಸ್ ಮಾಡಬೇಕು ಕೊಂಡ್ಕೊಳ್ಬೇಕು ಮರಿಗಳು ಅನ್ನೋದಾದರೆ ನಾವು ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ಫೋನ್ ನಂಬರ್ಗೆ ಕರೆ ಮಾಡ್ಬೋದು ನಿಮ್ಗೇನೇ ಅನುಮಾನಗಳಿದ್ರೂ ನಮಗೆ ಕೇಳಿ ನಿಮ್ಮ ಪರಿಹಾರ ಮಾಡ್ಕೋಬೋದು ಸದ್ಯಕ್ಕೆ ನಮ್ಮ ಹತ್ರ ಡಾರ್ಪರು ಮತ್ತು ನಾರಿ ಸುವರ್ಣ ಎರಡೂ ಮರಿಗಳು ಅವೈಲೇಬಿಲಿಟಿ ಇದೆ ಮೇಕೆಗಳಲ್ಲಿ ಬೀಟೆಲ್ ಮೇಕೆ ಮಾತ್ರ ಅವೈಲೇಬಲ್ ಇದೆ
ನೀವು ಯಾರಾದರೂ ಫೋನ್ ದೂರವಾಣಿ ಮುಖಾಂತರ ಇದು ಮಾಡಿ ಇದು ಮಾಡ್ಕೊಬೋದು ನ್ಯೂಸ್ ಕಾರ್ನರ್ ಅಲ್ಲಿ ಇದನ್ನ ನೀವು ನೋಡಬಹುದು ವೀಕ್ಷಣೆ ಮಾಡಬಹುದು ನ್ಯೂಸ್ ಕಾರ್ನರ್ ಅವರಿಗೆ ನಮ್ಮ ಧನ್ಯವಾದಗಳು ಅದರಲ್ಲಿ ಕೃಷಿ ವಿಶೇಷವಾಗಿ ಕೃಷಿ ಮಾರ್ಗ ಅಂತ ಇದೆ ಅಲ್ಲ ಅದನ್ನ ವೀಕ್ಷಣೆ ಮಾಡಿ ನಿಮ್ಮ ಧನ್ಯವಾದಗಳು।